ಎಲ್ಲಿ ಬೇಕಾದರೂ ಹುಟ್ಟು ಅಂತ ನಮಗೂ ಕೂಡ ಅದೇ ಒಂದು ಸಂತೋಷ ಆಗ್ತದೆ ಅವುಗಳೊಟ್ಟಿಗೆ ಹೀಗೆ ನಮ್ಮೊಟ್ಟಿಗೆ ಅದೊಂದು ಆಟ ಆಡೋರೆ ನೋಡಲಿಕ್ಕೆ ಖುಷಿ ಆಗ್ತದೆ ನಮಗೆ ಅದು ಇದರಲ್ಲಿ ಕಪಿಲ ಅಂತ ಹೇಳೋದಲ್ಲ ಇದು ವಿಶ್ವದ ಅತ್ಯುತ್ತಮ ಗೋವುಗಳಲ್ಲಿ ಒಬ್ಬರು ಕಪಿಲ ಇದು ಸಿಕ್ಕಬೇಕಾದ್ರೆ ಪುಣ್ಯ ಮಾಡಬೇಕು ಇದರ ದರ್ಶನವು ಸ್ಪರ್ಶನ ಎಲ್ಲವೂ ಒಳ್ಳೆಯದೇ ಇದು ಅತ್ಯಪೂರ್ವ ಲೋಕದ ಪುಣ್ಯಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರ ದೇಶಿ ಗೋವುಗಳ ಸೆಗಣಿ ಅಂದರೆ ನೋಡಿ ಈ ಥರ ಇರ್ತದೆ ಈಗ ಒಂದು ಬಿಜಿ ಬಿಜಿಯಾಗಿ ಜರ್ಸಿ ಆಕಳದೆಲ್ಲ ಹೀಗೆ ಸ್ಪ್ರೆಡ್ ಆಗ್ತದೆ ಆ ಥರ ಇದು ಆಗಲಿಕ್ಕಿಲ್ಲ ಇದು ಆರೋಗ್ಯಪೂರ್ಣವಾದ ದನಗಳ ಸೆಗಣಿ ಈ ಥರ ಇರ್ತದೆ ನೋಡಿ ಇದು ಒಂದು ದನಕ್ಕೆ ಸ್ವಲ್ಪ ಒಂದು ಅಜೀರ್ಣ ಆಯಿತು ಬಾಕಿ ಸಾಧಾರಣ 90% ಎಲ್ಲ ದನಗಳ ಸೆಗಣಿ ನೋಡಿ ನೀವು ಹೇಗೆ ಉಂಟು ಅಂತ ಹೇಳಿ ನೋಡಿ ಎಲ್ಲ ಸೆಗಣಿಯೂ ಈ ಥರದೇ ಇರ್ತದೆ ಇದು ಅವುಗಳ ಸೆಗಣಿ ನೋಡಿ ಇದು ಇಲ್ಲಿ ಬಂದರೆ ನಿಮಗೆ ಸರಿಯಾಗಿ ಕಾಣ್ತದೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿ ಸೆಗಣಿ ಇರ್ತದೆ ನೋಡಿ ಹೀಗಿರಬೇಕು ದೇಶೀಯ ಆಕಳ ಸೆಗಣಿಯ ಲಕ್ಷಣ ಇದು ಅದು ಬಿದ್ದಲಿಂದ ಹೀಗೆ ಹರಗಿ ಹೋಗುವುದಿಲ್ಲ ದೋಸೆ ಹಿಟ್ಟಿನ ಹಾಗೆ ಆಗಲಿಕ್ಕಿಲ್ಲ ಅದು ಈ ಥರ ಇರ್ತದೆ ಇದು ನಿಜವಾದ ಸೆಗಣಿ ಇದರಲ್ಲಿ 1 ಗ್ರಾಮ್ನಲ್ಲಿ 600 ರಿಂದ 700 ಕೋಟಿ ಸೂಕ್ಷ್ಮ ಜೀವಿಗಳಿದ್ದಾವೆ ನನಗೆ ಮೈಕ್ರೋಸ್ಕೋಪಲ್ಲಿ ಟೆಸ್ಟ್ ಮಾಡಿದರೆ ಸಿಗ್ತದೆ ಇದು ಕಪಿಲೆ ಹೋರಿ ಇದು ಕಪಿಲೆ ದನಗಳು ಕಪಿಲ ಅಂತ ಹೇಳಿ ವಿಶೇಷ ಬಣ್ಣದ ದನಗಳು ಸಾಧಾರಣ 96 ಸೆಂಟಿಮೀಟರ್ ಎತ್ತರ ಬರ್ತದೆ ಈ ದನಗಳು ಎಷ್ಟು ಕೆಜಿ 100 ಕೆಜಿಯಿಂದ 150 ಕೆಜಿ ವರೆಗೂ ಬರಬಹುದು 100 ಕೆಜಿ ಅವರೇಜ್ ವೈಟ್ ಬರ್ತದೆ ಇದು 100ರಿಂದ 120 ಕೆಜಿ ಈ ದನಗಳಿಗೆಲ್ಲ ನೀವು ಹೆಸರಿಟ್ಟಿದ್ದೀರಾ ಅಥವಾ ಏನು ಇಲ್ಲ ಹೆಸರೆಲ್ಲ ಮಕ್ಕಳು ಇಡ್ತಾರೆ ನಮಗೆ ಅದು ಮತ್ತೆ ಸ್ವಲ್ಪ ದಿವಸ ಆಗುವಾಗ ಬರ್ತಾ ಹೋಗ್ತದೆ ಹೆಸರನ್ನು ನಾವು ದೊಡ್ಡ ಮಟ್ಟಿಗೆ ಕರೀಲಿಕ್ಕಿಲ್ಲ ಎಲ್ಲವನ್ನು ನಾವು ಮಗಳು ಈಗೆಲ್ಲ ಕರೆದ್ರೆ ಆಯ್ತು ಅಷ್ಟೇ ಪ್ರೀತಿಯಲ್ಲಿ ನೀವು ಕರೀತೀರಿ ಅದಷ್ಟೇ ಕರೀರು ನಿಮ್ಮಲ್ಲಿ ಗಂಟು ರೋಗದ ಕಾಟ ಉಂಟಾ ಇಲ್ಲಿದಕ್ಕೆ ನಮಗೆ ಗಂಟು ರೋಗದ ಕಾಟ ಬಂದಿದೆ ಅದು ಒಂದು 3 ವರ್ಷ ಹಿಂದೆ ಬಂದಿದೆ ಆದರೆ ದನಗಳು ಸತ್ತೆಲ್ಲ ಹೋಗಿಲ್ಲ ಯಾಕೆಂದ್ರೆ ಅದು ನಾವು ಫುಲ್ ಹೆಲ್ತ್ ಆಗಿದ್ದ ದನಗಳಿಗೆ ಅದು ರೋಗ ಬಂದರೂ ಅಷ್ಟು ಬೇಗ ಅದು ಸಾಯೋದಿಲ್ಲ ಒಂದು ವಾರ ಅದಕ್ಕೆ ಜ್ವರ ಬರುವಾಗ ನಾವು ಜಾಗ್ರತೆ ಮಾಡಿಕೊಂಡ್ರೆ ಜ್ವರಕ್ಕೊಂದು ಪ್ಯಾರಾಸಿಟಮಾಲ್ ಔಷಧಿ ಮತ್ತು LSD-CARE ಅಂತೇಳಿ ಹೋಮಿಯೋಪತಿ ಔಷಧಿ ಸಿಗ್ತದೆ ಅದು ಕೊಟ್ಟರೆ 2 ದಿನದಲ್ಲಿ ಅದು ರಿಕವರ್ ಆಗ್ತದೆ ಮುಖ್ಯ ಇರೋದು ನಾವು ಪ್ರತಿ ದಿವಸ ಅದನ್ನು ನೋಡಬೇಕು ಎಲ್ಲ ದಿನ ಅವುಗಳನ್ನು ನೋಡಿ ಈ ಥರ ಮೇಂಟೈನ್ ಮಾಡಬೇಕು ಹೇಳಿದರೆ ನಾವು ಅಷ್ಟು ಶ್ರಮ ಇರಬೇಕಾಗ್ತದೆ ಅದರಲ್ಲಿ ಇಲ್ಲದಿದ್ದರೆ ಇಷ್ಟು ಚೆನ್ನಾಗಿ ನಿಮಗೆ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆದಿತ್ತು ನಾವು ಡೈಲಿ ಅದನ್ನು ಕೈಯಲ್ಲಿ ಮುಟ್ಟಿಕೊಂಡು ಅದರೊಟ್ಟಿಗಿದ್ದರೆ ಮಾತ್ರ ಅದು ನಮಗೆ ಈ ಥರ ಇರೋದು ಇಲ್ಲದಿದ್ದರೆ ಈ ಥರ ಸಿಕ್ಕಲಿಕ್ಕಿಲ್ಲ ದನಗಳು ಖುಷಿ ಪಡ್ತಾ ಉಂಟು ಅದು ಖುಷಿ ಪಡ್ತದೆ ಅದಕ್ಕೆ ನಾವು ಮುಟ್ಟಬೇಕೇಳಿ ಅದು ಕಾಯ್ತಾ ಇದೆ ಆಗಿದ್ದಲ್ಲಿ ಮುಟ್ಲಿಕ್ಕೆ ಹೇಳಿ ಅದು ಇರೋದು ಈಗ ಇಲ್ಲಿ ನಿಂತುಕೊಂಡು ಎಲ್ಲಿ ಬೇಕಾದರೂ ಮುಟ್ಟು ಅಂತ ನಮಗೂ ಕೂಡ ಹಾಗೆ ಒಂದು ಸಂತೋಷ ಆಗ್ತದೆ ಅವುಗಳೊಟ್ಟಿಗೆ ಹೀಗೆ ನಮ್ಮೊಟ್ಟಿಗೆ ಅದನ್ನು ಆಟ ಆಡುವಾಗ ನೋಡಲಿಕ್ಕೆ ಖುಷಿ ಆಗ್ತದೆ ನಮಗೆ ಅದು ಇದರಲ್ಲಿ ಕಪಿಲ ಅಂತ ಹೇಳೋದಲ್ಲ ಇದು ವಿಶ್ವದ ಅತ್ಯುತ್ತಮ ಗೋವುಗಳಲ್ಲಿ ಒಬ್ಬರು ಕಪಿಲ ಇದು ಸಿಕ್ಕಬೇಕಾದ್ರೆ ಪುಣ್ಯ ಮಾಡಬೇಕು ಇದರ ದರ್ಶನವು ಸ್ಪರ್ಶನವು ಎಲ್ಲವೂ ಒಳ್ಳೆಯದೆ ಇದು ಅತ್ಯಪೂರ್ವ ಲೋಕದ ಪುಣ್ಯಕ್ಷೇತ್ರದಲ್ಲಿ ಪುಣ್ಯಕ್ಷೇತ್ರ ಇದೀಗ 2 ಲೀಟರ್ ಹಾಲು ಕೊಡ್ತದೆ ದಿನಕ್ಕೆ ಇದೀಗ ಎತ್ತರ ಇದೆ ನೋಡಿ ನಾನು ನೆಲದಲ್ಲಿ ಕೂತ್ರೆ ನಮ್ದಷ್ಟು ಹೆಚ್ಚು ಕಡಿಮೆ 3.5 ಫೀಟ್ ಎತ್ತರ ಇದೆ ಸಾಧು ಸ್ವಭಾವ ಕೂಡ ಏನು ನೋಡಿ ಇಷ್ಟು ನಾವು ಇದು ಮಾಡಿದ್ರು ಅದೆಂತ ಮಾಡುದಿಲ್ಲ ಅಂದ್ರೆ ಇದು ಈಗ ದೇಶೀಯ ಆಕಳುಗಳು ಹಾಗೆ ಬೆಳೆಯುತ್ತದೆ ಅಂತ ಹೇಳ್ತಾರೆ ಹೌದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಕಡಿಮೆ ನೋಡಿ ಎಲ್ಲವೂ ಮಾಡುದಿಲ್ಲ ಹಾಗೆ ಕೆಲವು ಎಂತೆಲ್ಲ ಮಾಡುತ್ತದೆ ಕೆಲವು ಈಗ ನಮ್ಮ ಹತ್ರ ಕೆಲವು ದನಗಳು ಜೋರಿನದ್ದು ಉಂಟು ಕೆಲವು ಬರೀ ಪಾಪದವುಗಳುಂಟು ಇದೆಲ್ಲ ಒಳ್ಳೆಯದಲ್ಲ ಪಾಪದು ನಾವು ಯಾವಾಗಲೂ ತಳಿ ಆಯ್ಕೆ ಮಾಡುವಾಗ ಈ ತರ ಮುಟ್ಲಿಕ್ಕೆಲ್ಲ ಬಿಡುದನ್ನು ನೋಡಿ ಆಯ್ಕೆ ಮಾಡಿಕೊಂಡು ಹೋದ್ರೆ ನಮ್ಮ ಗೋಶಾಲೆಯಲ್ಲಿ ಬರುವವರಿಗೆ ಸಂತೋಷ ಆಗ್ತದೆ
ಲೀಟರ್ನಷ್ಟು ಗೋಮೂತ್ರ ನಾವು ಸಂಗ್ರಹ ಮಾಡ್ತೇವೆ. ಒಂದು ದಿನಕ್ಕೆ 40 ಲೀಟರ್ನಷ್ಟು ಗೋಮೂತ್ರನ ಇಲ್ಲಿ ನಾವು ಸಂಗ್ರಹ ಮಾಡ್ತೇವೆ ಪ್ರತಿ ದಿವಸ. ಸೊ ಈ ಗೋಮೂತ್ರವನ್ನು ಗೋ ಅರ್ಕಕ್ಕೆ ಯೂಸ್ ಮಾಡ್ತೀರ? ಈ ಗೋಮೂತ್ರನ ನಾವು ಫಸ್ಟಿಗೆ ಗೋ ಅರ್ಕ ಅಂತ ಹೇಳಿ ಮಾಡ್ತೇವೆ. ಅದರಿಂದ ಡಿಸ್ಟಿಲೇಷನ್ ಮಾಡಿ ಅಮೋನಿಯಂ ತೆಗೆದು ಕ್ಲೀನ್ ಆಗಿರುವಂಥ ಪರಿಮಳ ಇಲ್ಲದಂಥ ಅರ್ಕವಾಗಿ ನಾವು ಪರಿವರ್ತನೆ ಮಾಡ್ತೇವೆ. ಆ ನಂತರ ಆ ಅರ್ಕದಿಂದ ಸೋಪು ತಯಾರು ಮಾಡ್ತೇವೆ. ಉಳಿದಂಥ ಘನವನ್ನು ಉಪಯೋಗಿಸಿಕೊಂಡು ನಾವು ಕ್ರಿಮಿನಾಶಕ ಮಾಡ್ತೇವೆ. ಕೆಲವು ಜನರಿಗೆ ಘನವನ್ನೇ ಕೊಡ್ತೇವೆ, ಈಗ ಕಾಳು ಮೆಣಸಿನ ಬಳ್ಳಿಗಳಿಗೆಲ್ಲ ಸ್ಪ್ರೇ ಮಾಡಲಿಕ್ಕೆ ಘನವೇ ಬೇಕು ಅಂತ ಹೇಳಿದವರಿಗೆ ಕೊಡ್ತೇವೆ. ಅದರಲ್ಲಿ ನಾವು ಎರಡು ರೀತಿಯ ವ್ಯವಸ್ಥೆ ಮಾಡ್ತೇವೆ. ಒಂದು ಪಂಚಗವ್ಯ ಅಂತ ತಯಾರು ಮಾಡಿ ಕೊಡ್ತೇವೆ, ಇನ್ನೊಂದು ಜಲಾಮೃತ ಅಂತ ತಯಾರು ಮಾಡಿ ಕೊಡ್ತೇವೆ. ಅದು ಸಹ ನಮಗೆ ಹುಲ್ಲು ಹೋಗ್ತದೆ, ಬಾಕಿ ಆಗುವುದಿಲ್ಲ. ಈ ವ್ಯವಸ್ಥೆ ಏನಿದು, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಇದು ಒಂದು ಫರ್ಟಿಗೇಷನ್ ಯೂನಿಟ್ ಅಂತ ಹೇಳ್ತೇವೆ. ಫರ್ಟಿಗೇಷನ್ ಅಂದರೆ ನೀರು ಮತ್ತು ಗೊಬ್ಬರವನ್ನು ಒಟ್ಟಿಗೆ ಕೊಡುವಂಥ ವ್ಯವಸ್ಥೆ. ಈಗ ಹಟ್ಟಿಯಲ್ಲಿ ಸಾಕಷ್ಟು ನಮಗೆ ಇದು ಸಿಗ್ತದೆ, ಎಂಥದ್ದು ಸೆಗಣಿಯ ಹಟ್ಟಿ ತೊಳೆದ ನೀರು ಎಲ್ಲ ಸಿಗ್ತದೆ. ಅದನ್ನು ಫಸ್ಟಿಗೆ ನಾವು ಇಲ್ಲಿ ತಡೆ ಮಾಡ್ತೇವೆ. ಈ ತಡೆ ಮಾಡಿ ಅದರಲ್ಲಿರುವ ಮೇಜರ್ ಕಸವನ್ನು ತೆಗಿತೇವೆ. ಮೇಜರ್ ಕಸವನ್ನು ತೆಗೆದು ನಂತರ ಅದು ಇದಕ್ಕೆ ಬರ್ತದೆ. ಇದರಲ್ಲಿ ನಮಗೆ ತರಗೆಲೆಗಳನ್ನೆಲ್ಲ ಬೇಕಾದರೆ ಹಾಕ್ಬೋದು. ಈ ಹೊಂಡದಲ್ಲಿ ತರಗೆಲೆಗಳೆಲ್ಲ ಇದಕ್ಕೆ ಹಾಕಿದರೆ ಅದು ಕೂಡ ಕೊಳೆತು ದ್ರವವಾಗಿ ಹಟ್ಟಿ ತೊಳೆದ ನೀರಿನ ಜೊತೆಯಲ್ಲಿ ಇದು ಮೋಟ್ರಿನಲ್ಲಿ ಸಿಂಪರಣೆ ಆಗ್ತದೆ ಸ್ಪ್ರಿಂಕ್ಲರಲ್ಲಿ. ಆಗ ನಮಗೆ ಅಂತ ಹೇಳಿದರೆ ನಮ್ಮ ಹುಲ್ಲಿಗೆ ಬೇಕಾದಷ್ಟು ನೈಜವಾದಂತಹ ಯಾವುದು ಕೆಮಿಕಲ್ ಎಲ್ಲ ಇಲ್ಲದಂಥ ಒಳ್ಳೆ ದ್ರವ ರೂಪದ ಗೊಬ್ಬರ ಸಿಗ್ತದೆ. ಅದು ಸಿಂಪರಣೆ ಮಾಡುವಾಗ ಹುಲ್ಲು ಕೂಡ ಹಾಗೆ ಒಳ್ಳೆ ಹಸಿರು ಆಗಿ ಬರ್ತದೆ. ಇಲ್ಲಿ ನಾನು ನಿಂತ್ಕೊಂಡಾಗ ನನಗೆ ಯಾವುದೇ ಸ್ಮೆಲ್ ಆಗಲಿ ವಾಸನೆ ಆಗಲಿ ಏನೂ ಬರ್ತಾ ಇಲ್ಲ. ಜನರಲ್ ಆಗಿ ಹೆಂಗೆ ಅಂದರೆ ಈ ಥರ ನೀರು ನಿಂತಲ್ಲಿ ಅದೊಂಥರ ಕೊಳಕು ವಾಸನೆ ಬರ್ತಾ ಉಂಟು. ಆದರೆ ಇವತ್ತು ನಾನು ಇಲ್ಲಿ ನೋಡ್ತಾ ಇರುವಾಗ ಯಾವುದೇ ವಾಸನೆ ಇಲ್ಲ, ಒಂದು ಸೊಳ್ಳೆ ಇಲ್ಲ, ಒಂದು ನೊಣ ಇಲ್ಲ. ಇದರ ಗುಟ್ಟೇನು? ಅದರ ಗುಟ್ಟಂದರೆ ಒಂದು, ನಾವು ಇದನ್ನು ಹೆಚ್ಚು ದಿವಸ ಸ್ಟಾಕ್ ಮಾಡುವುದಿಲ್ಲ ಒಂದನೆಯದು. ಎರಡನೇದು ದೇಶಿ ತಳಿ ದನದ ಸೆಗಣಿ ಮೂತ್ರಗಳಿಗೆ ವಾಸನೆ ಬಹುತೇಕ ಕಡಿಮೆನೆ. ಮೂರನೆಯದು ಇದರಲ್ಲಿ ಸಾಕಷ್ಟು ಆಮೆಗಳಿದ್ದಾವೆ ಈ ಹೊಂಡದಲ್ಲಿ. ಆಮೆಗಳಂದರೆ ನಾವು ಸಾಕುವುದಂತಲ್ಲ, ಅದು ಫಸ್ಟಿಗೆ ಬಂದು ಇದರಲ್ಲಿ ಬಿತ್ತು, ನಂತರ ಇಲ್ಲಿ ಅದು ಕುಂಜಿ ಮಾಡ್ತಾ ಅದು ಒಂದು 8-10 ಆಮೆಗಳಿದ್ದಾವೆ ಇದರಲ್ಲಿ. ಈ ಆಮೆಗಳು ಅದರಲ್ಲಿ ಸೊಳ್ಳೆಗಳನ್ನು ಉತ್ಪಾದನೆ ಆಗಲಿಕ್ಕೆ ಬಿಡುವುದಿಲ್ಲ. ಎಲ್ಲ ಸೊಳ್ಳೆಗಳನ್ನು ಆಮೆಯೇ ತಿಂತದೆ. ಆದ ಕಾರಣ ನಮಗೆ ಅದಕ್ಕೆ ಮೇಲೆ ಹೋಗಲಿಕ್ಕೂ ಸಹ ವ್ಯವಸ್ಥೆ ಉಂಟು. ಬೇಕಾದರೆ ಆಮೆಗೆ ಅಲ್ಲಿ ಸೈಡಿಂದ ಹೋಗಲಿಕ್ಕೆ ನಾವು ಜಾಗ ಇಟ್ಟಿದ್ದೇವೆ. ಅದರಲ್ಲಿ ಅದು ಬೇಕಾದರೆ ಹೋಗ್ತದೆ, ಆ ಸೈಡಿನ ಹೋಲ್ನಲ್ಲಿ ಹೊರಗೆ ಹೋಗಿ ಬರಲಿಕ್ಕೆ ಆಗ್ತದೆ ಅದಕ್ಕೆ ಅವಶ್ಯಕತೆ ಇದ್ದರೆ. ಆದರೆ ಹೆಚ್ಚಿನ ದಿನ ಅದು ಹೋಗುವುದಿಲ್ಲ, ಯಾಕೆಂದರೆ ಅದಕ್ಕೆ ಇಲ್ಲಿಯೇ ಬೇಕಾದಷ್ಟು ತಿನ್ನಲಿಕ್ಕೆ ಇದರಲ್ಲೇ ಸಿಗ್ತದೆ. ಆಮೆಗಳು ಸಹ ಇದರಲ್ಲಿ ಒಂದು ವಂಶಾಭಿವೃದ್ಧಿ ಮಾಡಿದೆ. ಈಗ ಒಂದು 15 ಆಮೆ ಆಗಿದೆ. ನಾವು ಅದು ಮಾರಾಟಕ್ಕೆ ಅಂತ ಮಾಡುವುದಲ್ಲ. ಆಮೆ ಅಂದರೆ ಅದು ಒಂದು ನೈಸರ್ಗಿಕವಾಗಿ ಬದುಕಿಕೊಳ್ತದೆ ಅಷ್ಟೇ. ಆದರೆ ಅದರಿಂದಾಗಿ ತುಂಬ ಸೊಳ್ಳೆ ಕಡಿಮೆ, ಒಂದೇ ಒಂದು ಸೊಳ್ಳೆ ಇಲ್ಲ ನಮ್ಮ ಇಲ್ಲಿ. ವಾಸನೆ ಮತ್ತೆ ಇದಕ್ಕಿಲ್ಲ, ಯಾಕೆಂದರೆ ನೀರು ಹಾಳಾದರೆ ವಾಸನೆ ಬರುವುದು. ಇದು ಹಾಳಾಗುವಷ್ಟು ಉಳಿಯುವುದಿಲ್ಲ. ನಾವು ಆಗಾಗ ದಿವಸ 2 ದಿವಸಕ್ಕೊಮ್ಮೆ ಖಾಲಿ ಮಾಡ್ತೇವೆ ಅದನ್ನು. ಹುಲ್ಲಿನ ಪ್ಲ್ಯಾಂಟೇಷನ್ ಇದು ನಮ್ಮ ಹತ್ರ ಸಂಪೂರ್ಣ ಅಂತ ಹೇಳುವ ಹುಲ್ಲಿನ ತಳಿ ಉಂಟು. ಓಕೆ. ಅದನ್ನು ನಾವು ದನಗಳಿಗೆ 35 ದಿವಸಕ್ಕೊಮ್ಮೆ ಕಟಾವು ಮಾಡಿ ಕೊಡ್ತೇವೆ. ಹೊರಗಿಂದ ತಂದು ನಾವು ಯಾವುದೇ ಹುಲ್ಲು ಕೊಡುವುದಿಲ್ಲ. ಈ ಹುಲ್ಲಿನ ತಳಿಗೆ ಏನಾದರೂ ವಿಶೇಷತೆ ಉಂಟಾ? ಇದಕ್ಕೆ ಒಳ್ಳೆ ವಿಶೇಷತೆ ಉಂಟು. ಈ ಹುಲ್ಲಿನಲ್ಲಿ ಹೂ ಬರುವುದಿಲ್ಲ. ಇದರಲ್ಲಿ ಹೂ ಬರುವ ಹುಲ್ಲು, ಹೂ ಬಾರದ ಹುಲ್ಲು ಅಂತ ಎರಡು ಉಂಟು. ಇದರಲ್ಲಿ ಹೂ ಬರುವುದಿಲ್ಲ. ಇದರಲ್ಲಿ ಎಡೆಯಲ್ಲಿ ಒಂದೊಂದು ಉಂಟು. ಅದು ನಾವು ರೀಪ್ಲಾಂಟೇಷನ್ ಮಾಡುವಾಗ ಅಲ್ಲಿ ಎಡೆಯಲ್ಲಿ ಇದ್ದದ್ದು ಬಾಕಿ ಆದದ್ದರಲ್ಲಿ ಬಂದದ್ದು. ಮತ್ತೆ ನಿಜವಾಗಿ ನಾವು ನಟ್ಟದ್ದರಲ್ಲಿ ಬಂದದ್ದಲ್ಲ. ಎಷ್ಟು ದಿನಕ್ಕೊಂದ್ಸಲ ಕಟಾವಿಗೆ ಬರುತ್ತೆ? 35 ದಿವಸಕ್ಕೊಮ್ಮೆ ಕಟಾವು ಮಾಡಬಹುದು. ಇದೀಗ ಪ್ರಥಮ ಬಾರಿ ನಟ್ಟಾಗೋದು ಇಷ್ಟು ಬರ್ತದೆ. ಇದರಿಂದ ಜಾಸ್ತಿ ಆಗಿ ಕೊಂಡೋಗ್ತದೆ. ಇನ್ನೀಗ 3 ವರ್ಷವರೆಗೆ ಇದು ಫುಲ್ಲು ಇದಾಗಿ ಸಿಗ್ತದೆ ನಮಗೆ. ಇದನ್ನು ಹಾಕಿದ್ರೆ ಅಂತ ಹೇಳಿದ್ರೆ ಹಸಿ ದನಗಳಿಗೆ ಉಂಟಲ್ಲ, ಹಾಲು ಕರಿಯದ ದನಗಳಿಗೆ ತಿಂಡಿ ಅವಶ್ಯಕತೆ ಇಲ್ಲ. ಕೇವಲ ಇದರಿಂದಲೇ ನಮಗೆ ಮೈಂಟೈನ್ ಮಾಡ್ಲಿಕ್ಕೆ ಆಗ್ತದೆ. ಮತ್ತೆ ಹಟ್ಟಿಯ ತೊಳೆದ ನೀರು ವೇಸ್ಟ್ ಅನ್ನು ನಾವು ಫುಲ್ಲು ಸಣ್ಣದಿರುವಾಗ ಆ ಜಾಗೆಯಲ್ಲಿ ಹೀಗೆ ಹಾರಿಸಿ ಬಿಡ್ತೇವೆ ಸ್ಪ್ರಿಂಕ್ಲರಲ್ಲಿ. ಆಮೇಲೆ ಅದು ಹುಲ್ಲು ಚೆನ್ನಾಗಿ ಬರ್ತದೆ. ಸೊ ಇದೀಗ ಹಟ್ಟಿ ತೊಳೆದ ನೀರು ಗೋಮೂತ್ರ ಎಲ್ಲ ಮಿಕ್ಸ್ ಆಗಿ ಹಾರ್ತದೆ. ಅದಿನ್ನು ಒಳ್ಳೆ ನೀರು ಹಾರುವಾಗ ಅದು ತೊಳೆದು ಹೋಗ್ತದೆ. ಅದೇನು ಅದರಲ್ಲಿ ಬಾಕಿ ಆಗುದಿಲ್ಲ, ದನಗಳಿಗೆ ಎಂತ ಪ್ರಾಬ್ಲಮ್ ಬರುವುದಿಲ್ಲ ಅದರಲ್ಲಿ. ಈ ರೀತಿ ಮಾಡಿದ್ರೆ ಏನು ಸಮಸ್ಯೆ ಇಲ್ಲ. ಸೊ ಬೇಸಿಕಲಿ ನೀವು ಸ್ವಲ್ಪವೂ ನೀರನ್ನು ಹಾಳು ಮಾಡುವುದಿಲ್ಲ. ಇಲ್ಲ, ನೀರು ಇಲ್ಲಿ ವೇಸ್ಟೇಜ್ ಇಲ್ಲವೇ ಇಲ್ಲ. ಪಾತ್ರೆ ತೊಳೆದ ನೀರು ಕೂಡ ನಮಗೆ ಯೂಸ್ ಇಲ್ಲ. ವೇಸ್ಟ್ ಮಾಡುದಿಲ್ಲ. ನಾವು ಇಲ್ಲಿ ವೇಸ್ಟ್ ಮಾಡುದು ನಮ್ಮ ಟಾಯ್ಲೆಟ್ ನೀರು ಮತ್ತು ಸ್ನಾನ ಮಾಡಿದ ನೀರು ಮಾತ್ರ ವೇಸ್ಟ್ ಆಗ್ತದೆ. ಯಾವುದೇ ನೀರು ಇಲ್ಲಿ ವೇಸ್ಟ್ ಆಗುದಿಲ್ಲ.
ಸೊ ಈಗ ಎಷ್ಟು ಎಕರೆ ಜಾಗದಲ್ಲಿ ಹುಲ್ಲನ್ನು ಬೆಳೆದಿದ್ದೀರಿ ನೀವು? ಈಗ 2 ಎಕರೆ ಜಾಗದಲ್ಲಿ ಈಗ ಹುಲ್ಲಿನ ಪ್ಲಾಂಟೇಷನ್ ಇದೆ. ಓಕೆ. 2 ಎಕರೆಯಲ್ಲಿ ಈಗ ಹುಲ್ಲಿನ ಪ್ಲಾಂಟೇಷನ್ ಇದೆ. ಈಗ 2 ಎಕರೆ ಬೇಕಾಗಲ್ಲ, ಈಗ ನಮಗೆ 25 ಗೋವುಗಳಿಗೆ 1 ಎಕರೆ ಇದ್ರೂ ಸಾಕು. ಆದ್ರೆ ಇದು ನಾವು ಮೊದಲೇ ಎಲ್ಲ ಸ್ವಲ್ಪ ಸ್ವಲ್ಪ ದೂರ ದೂರ ಎಲ್ಲ ನೆಟ್ಟದ್ದು. ಈಗ ಶಾಸ್ತ್ರೀಯವಾಗಿ ಅದನ್ನು ಹೀಗೆ ನೆಡುವುದು ಅಂತ ಹೇಳಿ ನಾವು ಎಷ್ಟು ದೂರದಲ್ಲಿ ಲೈನ್ ಬೇಕಂತ ಶಾಸ್ತ್ರೀಯವಾಗಿ ಈಗ ನೆಟ್ಟಿದ್ದೇವೆ ಪುನಃ. ಯಾಕಂದ್ರೆ ಮೊದಲೇ ಮಾಡಿದ್ದಕ್ಕಿಂತಲೂ ಚೆನ್ನಾಗಿ ಅದರ ಎಡೆಯಲ್ಲಿ ಕೂಡ 20 ಫೀಟಿಗೆ ಒಂದು ಅಡಿಕೆ ಗಿಡ ಹಾಕಿ ನೋಡಿದ್ದೇವೆ. ಯಾಕೆಂದ್ರೆ ಹುಲ್ಲು ಕಟಾವು ಮಾಡುವಷ್ಟಾದ್ರೂ ಕೂಲಿ ಅಲ್ಲಿ ಬಂದ್ರೆ ಅದು ಫುಲ್ ಸೆಲ್ಫ್ ಸಫಿಷಿಯಂಟ್ ಆಗ್ತದೆ ದನಗಳಿಗಿರುವ ಆಹಾರ. ಅದು ನಮ್ಮ ಪದ್ಧತಿ ಇರೋದು. ಈಗ ಇದು ಸಕ್ಸಸ್ ಆಗಿದೆ ಅಂತಲೇ ನಮಗೆ ಕಾಣ್ತದೆ. ಯಾಕಂದ್ರೆ ನಮಗೆ ಈಗ ಇದು ಕತ್ತರಿಸುವಾಗ ಸಾಧಾರಣ ಎಕರೆಗೆ 80,000 ಕೆಜಿ ಅಷ್ಟು ಹುಲ್ಲು ಈಗ ಸಿಗ್ತದೆ ಈ ತರ ಬಂದ್ರೆ. ಈ ಹುಲ್ಲು ಬೇಕಿದ್ರೆ ಎಲ್ಲಿ ಸಿಗ್ತದೆ? ನೀವು ಎಲ್ಲಿಂದ ತಂದ್ರಿ? ಕಟ್ಟಿಂಗ್ಸ್ ನಮಗೆ ಈಗ ಮೊದಲೇ ಇದು ಡೈರಿ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿದ್ದಾರೆ. ಓಕೆ. ಮತ್ತೆ ಕರ್ನಾಟಕದಿಂದ ನಾವು ಬೇರೆ ಬೇರೆ ಕಡೆಗಳಲ್ಲಿ ಈ ಹುಲ್ಲನ್ನು ಮೊದಲೇ ಕೃಷಿ ಮಾಡಿದವರ ಕೈಯಿಂದ ಇದು ತಕ್ಕೊಂಡು ಬಂದು ನಟ್ಟದ್ದು. ಓಕೆ. ಈಗ ನಮ್ಮಲ್ಲಿ ಬೇಕಾದಷ್ಟಿದೆ. ಸೊ ಕೇರಳ ಡೈರಿಯ ಕರ್ನಾಟಕ ಡೈರಿ? ಈಗ ಕರ್ನಾಟಕದಿಂದ ಸಿಕ್ಕಿದ್ದು ಇದು ಫಸ್ಟಿಗೆ. ಇಲ್ಲಿಗೆ ಇದು ಸಪ್ಲೈ ಶುರುವಾದದ್ದು ಈಗ 2 ವರ್ಷದಿಂದ ಅಷ್ಟೇ. ಓಕೆ. ಓಕೆ. ಇಲ್ಲಿ ಇದಿಷ್ಟು ಇರಲಿಲ್ಲ. ಇದು ಇರುವುದರಲ್ಲಿ ಈ ಹುಲ್ಲು ಇರುವುದರಲ್ಲಿ ಬೆಸ್ಟ್. ಇದು 30 ದಿವಸದಲ್ಲಿ 7 ಫೀಟ್ ಎತ್ತರ ಬರ್ತದೆ. 30 ದಿವಸ ಆದದ್ದು ಇದಕ್ಕೆ 7 ಫೀಟ್ ಹೈಟ್ ಬಂದಾಯ್ತು. ಈಗ ಕಟ್ ಮಾಡಿ 4ನೇ ದಿವಸ ಅಷ್ಟಾಗಿ ಬರ್ತದೆ. ಇದಕ್ಕೆ ನೀವು ಸರಿಯಾಗಿ ಗೊಬ್ಬರ ಎಲ್ಲ ಕೊಟ್ರೆ ಸರಿ 30ನೇ ದಿವಸ ಅದರ ಕೆಳಗಿನ ಎಲೆ ಹಳದಿ ಆಗುವಾಗ ಅದು ಕಟ್ ಮಾಡ್ಲಿಕ್ಕೆ ಆಯ್ತು ಅಂತ ಲೆಕ್ಕ ನೋಡಿ. ಅಲ್ಲಿ ಕೆಳಗಿನ ಎಲೆ ಹಳದಿ ಆಗಿದೆ ಅಲ್ಲ. ಹೌದು ಹೌದು. ಅದರ ಕಟ್ ಮಾಡುವ ಸರಿಯಾದ ಪ್ರಾಯ ಇದು. ಈಗ ಲೇಟ್ ಮಾಡಿದ್ರೆ ಗಟ್ಟಿ ಆಗ್ತದೆ. ಆದ್ರೆ ತಿಂತದೆ, ತಿನ್ನುವುದಕ್ಕೆ ಎಂತ ಸಮಸ್ಯೆ ಇಲ್ಲ. ಸ್ವಲ್ಪ ಕಷ್ಟ ಆಗಬಹುದು ನನಗೆ. ಅದನ್ನು ಮಿಷನ್ ಅಲ್ಲಿ ಹುಡಿ ಮಾಡಿ ಕೊಟ್ಟರೆಲ್ಲ ತಿಂತದೆ. ಈಗ ಅದು ಸರಿಯಾದ ಪರ್ಫೆಕ್ಟ್ ಹೈಟ್ ಅದರದ್ದು. ಈ ಸಮಯದಲ್ಲಿ ಅದನ್ನು ಕತ್ತರಿಸಿದ್ರೆ ಅದು ವರ್ಷಕ್ಕೆ 10 ಕಟಾವು ಮಾಡಬಹುದು. ವರ್ಷಕ್ಕೆ 10 ಕಟಾವು ಮಾಡಬಹುದು. ಆಗ ನಮಗೆ ಸಾಧಾರಣ ಒಂದು ಸರ್ತಿ 1 ಎಕರೆಯಲ್ಲಿ ಕಟಾವು ಮಾಡುವಾಗ ಒಂದು 7,000-8,000 ಕೆಜಿ ಅಷ್ಟು ಹುಲ್ಲು ಸಿಗ್ತದೆ. ಸೊ ನೀವು ಬೈಹುಲ್ಲಿಗೆ ಬೇರೆ ದುಡ್ಡು ಕೊಡೋದು ಬೇಡ. ನಮಗೆ ಕೆಲಸದವರು ಇಲ್ಲದಿದ್ರೆ ವಿಪರೀತ ಮಳೆಗಾಲದಲ್ಲಿ ಎಂತ ಆಗ್ತದೆ ಹೇಳಿದ್ರೆ, ಒಂದು ವಾರ ವಿಪರೀತ ಮಳೆ ಬಂದ್ರೆ ಹಸಿ ಹುಲ್ಲೇ ತಿನ್ಲಿಕ್ಕೆ ಕೊಡುವಾಗ ನೀರಿನ ಅಂಶ ಜಾಸ್ತಿ ಸಿಕ್ಕಿ ದನಗಳಿಗೆ ಲೂಸ್ ಮೋಷನ್ ಆಗುವ ಸಾಧ್ಯತೆ ಇದೆ. ಹೌದು. ಹಾಗಿದ್ರೆ ಮಾತ್ರ ನಾವು ಒಣ ಹುಲ್ಲು ಸ್ವಲ್ಪ ಕೊಡ್ತೇವೆ. ಇಲ್ಲದಿದ್ರೆ ನಾವು ಹೊರಗಿಂದ ಯಾವುದೇ ಹುಲ್ಲು ಖರೀದಿ ಮಾಡುದಿಲ್ಲ ಇಲ್ಲಿಗೆ. ಓಕೆ. ಮತ್ತೆ ಆರ್ಥಿಕ ದೃಷ್ಟಿಕೋನದಲ್ಲಿ ಕೂಡ ಇದುವೇ ನಮಗೆ ಲಾಭದಾಯಕ. ಯಾಕೆಂದ್ರೆ 1 ಕೆಜಿ ಹಸಿ ಹುಲ್ಲು ತಿನ್ಲಿಕ್ಕೆ ಕೊಟ್ರೆ 1/2 ಕೆಜಿ ಅಷ್ಟು ಸೆಗಣಿ ಹಾಕ್ತದೆ. ಸೆಗಣಿಯ ಪೌಡರಿಗೆ 1 ಕೆಜಿಗೆ ಸಾಧಾರಣ ಈಗ 1 ಕೆಜಿಯ ಪ್ಯಾಕೆಟ್ ಮಾಡಿದ್ರೆ 45 ರೂಪಾಯಿ ರೇಟ್ ಸಿಗ್ತದೆ. 1 ಕೆಜಿ ಪ್ಯಾಕೆಟ್ 45 ರೂಪಾಯಿ ಸಿಗ್ತದೆ. ಮತ್ತೆ ಅದನ್ನು ನಾವು ಟ್ರಾನ್ಸ್ಪೋರ್ಟ್ ಎಲ್ಲ ಮಾಡುವ ಚಾರ್ಜ್, ಕೊರಿಯರ್ ಚಾರ್ಜ್ ಎಲ್ಲ ಎಕ್ಸ್ಟ್ರಾ ಬರ್ತದೆ. ಆದ್ರೂ ಅದು ಆನ್ಲೈನ್ ಗಾರ್ಡನ್ ಎಲ್ಲ ಮಾಡುವವರೆಲ್ಲ ಅದು ತಗೊಳ್ತಾರೆ. ಅದು ಯಾವುದೇ ಈ ದೇಶಿ ತಳಿಯ ಸೆಗಣಿಯಲ್ಲಿ ಮೌಲ್ಯ ಎಷ್ಟುಂಟು ಅಂತ ಈಗಾಗ ಜನರಿಗೆಲ್ಲ ಗೊತ್ತಾಗ್ತದೆ. ಕಾರಣ ಎಂತ ಕಷ್ಟ ಆಗುದಿಲ್ಲ. ಓಕೆ. ಇದಕ್ಕೆ ಏನಾದರೂ ಬೇರೆ ಫರ್ಟಿಲೈಸರ್ ಕೊಡ್ತಾ ಇದ್ದಾರೆ ಈ ಹುಲ್ಲಿಗೆ? ಅದೇ, ಬೇರೆ ಫರ್ಟಿಲೈಸರ್ ಬೇಡ. ನಾವು ಜೀವಾಮೃತ ಅಂತ ಹೇಳಿ ಮಾಡಿ ಕೊಡ್ತೇವೆ ಬೇಕಾಗಿ ಬಂದ್ರೆ. ಓಕೆ. ಇಲ್ಲದಿದ್ರೆ ಗೋಕೃಪಾಮೃತ ಅಂತ ಹೇಳಿ ಇನ್ನೊಂದು ಮಾಡ್ಲಿಕ್ಕೆ ಆಗ್ತದೆ. ಮಜ್ಜಿಗೆ ಬೆಲ್ಲ ಎಲ್ಲ ಹಾಕಿ ಒಂದು ಕಲ್ಚರ್ ಇದೆ, ಅದರಲ್ಲಿ ಮಾಡ್ತೇವೆ. ಸೊ ನಿಮ್ಮಲ್ಲಿ ಸಿಗ್ತದ ಅದು ಗೋಮೃತ? ಅದೆಲ್ಲ ಸಿಗ್ತದೆ, ಎಷ್ಟು ಬೇಕಾದ್ರೂ ಮಾಡಿಕೊಡುವ. ಮತ್ತೆ ಇದಂತ ಹೇಳಿದ್ರೆ ನಮಗೆ ಅದರ ಯಾವುದರ ಅವಶ್ಯಕತೆ ಇಲ್ಲ. ಇಷ್ಟು ಗ್ರೀನರಿ ಆಗಿ ಇಷ್ಟು ಕ್ವಾಲಿಟಿ ಬರ್ಲಿಕ್ಕೆ ಹಟ್ಟಿ ತೊಳೆದ ನೀರೇ ಸಾಕು. ಸಾಕಾಗ್ತದೆ. ಈಗ ಈ ಬದಿಯಲ್ಲಿ ಹೊಸತ್ತು ಪ್ಲಾಂಟೇಷನ್ ಮಾಡಿದ್ದೇವೆ ಮೊನ್ನೆ, ಅದಕ್ಕೆ ಕೇವಲ ಹಟ್ಟಿ ತೊಳೆದ ನೀರು ಮಾತ್ರ ಕೊಟ್ಟದ್ದು ನಾವು. ಅದು ಈಗ ಹೇಗೆ ಬಂತು ನೋಡಿ, ಈಗ ಅದು ಮಾಡಿ 15 ದಿವಸ ಆಯ್ತಷ್ಟೇ. 5 ಲೈನ್, 6 ಲೈನ್ ಇಲ್ಲಿ ಹೊಸತು ಹಾಕಿದ್ದೇವೆ. ನೋಡಿ, ಆ 15 ದಿವಸದಲ್ಲೇ ಇಷ್ಟು ಬಂದಾಯ್ತದು. ಇನ್ನೀಗ ಅದು 1 ತಿಂಗಳು ಕಳಿವಾಗ ಇದೇ ತರ ಬರ್ತದೆ, ಕಟಾವು ರೆಡಿ ಆಗಿ ಬರ್ತದೆ. ಹಾಗೆ ಇದರಲ್ಲಿ ಏನು ಲಾಸ್ ಇಲ್ಲ. ಸೆಗಣಿಯ ನೀರು ಕೊಟ್ಟರೆ ಅದರಿಂದ ಹೆಚ್ಚು ನೋಡಿ, ಅದರ ಎಡೆಯಲ್ಲಿ ಕೂಡ ಬೇರೆ ಬೇರೆ ಜಾತಿಯ ಉಂಟಲ್ಲ, ಈಗ ಬ್ರಹ್ಮಿ ಅಂತ ಗಿಡಗಳು ಸಹ ಸಿಗ್ತದೆ. ಈಗ ನೋಡಿ ಅದ್ರ ಎಡೆಯಲ್ಲಿ ಎಷ್ಟು ಉಂಟು, ಬ್ರಹ್ಮಿ ಮತ್ತೆ ನೆಲನೆಲ್ಲಿ ಅಂತ ಪ್ಲಾಂಟ್ಸ್, ತೊಟ್ಟಂಬಾಡಿ, ಇದೆಲ್ಲವೂ ದನಗಳಿಗೆ ನಾವು ಕಟ್ ಮಾಡಿ ಕೊಡುವಾಗ ಅಷ್ಟು ಮೆಡಿಸಿನಲ್ ವ್ಯಾಲ್ಯೂ ಇರುವಂತ ಗ್ರಾಸ್ ಅವರಿಗೆ ಕೊಡುದು. ಬರೇ ವಿಷ ಹಾಕಿದ ಗ್ರಾಸ್ ಅಂತ ಕೊಡುದಲ್ಲ. ಹೌದು. ಅಷ್ಟಾಗ ಎಂತ ಆಗ್ತದೆ ಹೇಳಿದ್ರೆ, ನಾವು ಮಾಡುವ ಇಲ್ಲಿಯ ಉತ್ಪನ್ನದಲ್ಲಿ ಕೂಡ ಹೈ ಕ್ವಾಲಿಟಿ ಸಿಗ್ತದೆ ನಮಗೆ. ಸಿಗ್ತದೆ. ಅದೇ ಇಂಗ್ರೀಡಿಯಂಟ್ ನೀವು ಎಷ್ಟು ಒಳ್ಳೇದು ಹಾಕ್ತೀರೋ ಅಷ್ಟು ಒಳ್ಳೆ ಔಟ್ಪುಟ್ ಬರ್ತದೆ. ಮತ್ತೆ ಹಿಂಡಿ ಸಹ ಹಾಗೆ, ದನಗಳಿಗೆ ಹಾಲು ಕರೆಯುವ ದನಗಳಿಗೆ ನಾವು ಹಿಂಡಿ ಕೊಡ್ತೇವೆ. ಓಕೆ. ಅದು ಎಳ್ಳು ಹಿಂಡಿ, ಉದ್ದಿನ ಬೂಸ, ಮತ್ತೆ ಇದು ಎಂತ ಹೇಳಿದ್ರೆ ಜೋಳದ ಹುಡಿ ಅಂತ ಹೇಳಿ ಒಂದು ಸಿಗ್ತದೆ. ಅದು ಕ್ವಾಂಟಿಟಿ ಸಾಧಾರಣ ಎಷ್ಟೆಷ್ಟು ಹಾಕ್ತೀರಿ? ಹಾಲು ಕರೆಯುವ ದನಗಳಿಗೆ 1 ಕೆಜಿ ಕೊಡ್ತೇವೆ ದಿನಕ್ಕೆ. ಒಂದು ದಿನಕ್ಕೆ ಅಷ್ಟು ಕೊಟ್ರೆ ನಮಗೆ ಸಾಧಾರಣ 2.5 ಲೀಟರ್ ಹಾಲು ಇವು ಕೊಡ್ತದೆ. ಓಕೆ. ಇಲ್ಲದಿದ್ರೆ ಮೊದಲಿಗೆಲ್ಲ ನೀವು ಹೇಳುದು ಕೇಳಿದಿರಿ, ಬರೀ 2 ಕುರ್ತೆ ಹಾಲು ಕೊಡುದು. ಹೌದು ಹೌದು ಹೌದು. ಅದು ಶಾಸ್ತ್ರೀಯವಾಗಿ ಸಾಕದವರಿಗೆ ಅದು ಮೆಟ್ಟುತ್ತದೆ. ಯಾಕೆಂದ್ರೆ ಅದಕ್ಕೆ ಕರುವಿಗೆ ಬೇಕಾದಷ್ಟೇ ಹಾಲು ಇರುದು. ಹೌದು. ಅದನ್ನು ಅದಕ್ಕೆ ಸಿಕ್ಲಿಕ್ಕೆ ಆಗುದಿಲ್ಲ ಅಷ್ಟಾಗುವಾಗ. ಅಷ್ಟಾಗುವಾಗ ಅದು ಕರು, ಈ ದನಗಳಿಗೆ ಎಷ್ಟೇ ನೀವು ಹಾಲು ಕರೆದ್ರು ಅದರ ಕರುವಿಗೆ ಬೇಕಾದಷ್ಟು ಅದು ಬ್ಯಾಲೆನ್ಸ್ ಇಟ್ಟುಕೊಳ್ತದೆ. ಇಟ್ಕೊಳ್ತದೆ. ಅಷ್ಟಾಗುವಾಗ ಅದು ನಿಮಗೆ ಹಾಲು ಅದಕ್ಕೆ ಬೇಕಾದಷ್ಟು ಇಲ್ಲ ಅಂತ ಹೇಳಿದ ಕೂಡಲೇ ಅದು ಮೆಟ್ಟಲಿಕ್ಕೆ ಶುರು ಮಾಡ್ತದೆ. ಅದರ ಸಿಸ್ಟಮ್ ಅಷ್ಟೇ, ನಾವು ಅದನ್ನು ಏನು ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಇನ್ನು
ಓಕೆ, ಸೊ ಧನ್ಯವಾದಗಳು.